ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಂ ಟಮ್ಮಿ ಫುಡ್ ರೆಸಿಪಿ. ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಪಪ್ಪಾಯಿಕಾಯಿಯ ಸಾಂಬಾರ್. ರೈಸ್ ಜೋಡಿ ಆಗಿರ್ಬೋದು ಅಥವಾ ಚಪಾತಿ, ದೋಸಾ, ಇಡ್ಲಿ ಜೋಡಿಗೆ ಈ ಪಪ್ಪಾಯಿಕಾಯಿಯ ಸಾಂಬಾರ್ ತುಂಬಾ ಟೇಸ್ಟಿಯಾಗಿರ್ತದೆ. ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಮೊದಲಿಗೆ ನಾನಿಲ್ಲಿ ಪಪ್ಪಾಯಿಕಾಯಿಯ ಸಿಪ್ಪೆಯನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಪಪ್ಪಾಯಿಕಾಯಿಯ ಸಿಪ್ಪೆಯನ್ನು ತೆಗೆದ ನಂತರ ಒಮ್ಮೆ ಚೆನ್ನಾಗಿ ನೀರಿನಿಂದ ವಾಶ್ ಮಾಡಿಬಿಟ್ಟು ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿಲ್ಲಿ ವೀಡಿಯೋದಲ್ಲಿ ನೋಡ್ತಿರೋ ಹಾಗೆ ಪಪ್ಪಾಯಿಕಾಯಿಯನ್ನು ಸಾಂಬಾರ್ಗೋಸ್ಕರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಕಡಾಯಿನಲ್ಲಿ 1 ಟೀಸ್ಪೂನ್ ಆಗಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ. ನಂತರ 1 ಟೀಸ್ಪೂನ್ ಆಗಷ್ಟು ಉದ್ದಿನಬೇಳೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅದೇ ರೀತಿ 2 ಟೀಸ್ಪೂನ್ ಆಗಷ್ಟು ಕೊತ್ತಂಬರಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ 4 ಹಸಿಮೆಣಸು ಹಾಗೆ 6-7 ಚಿಕ್ಕ ಸಾಂಬಾರ್ ಈರುಳ್ಳಿಯನ್ನು ಆ್ಯಡ್ ಮಾಡಿದ್ದೀನಿ. ಸಾಂಬಾರ್ ಈರುಳ್ಳಿ ಇಲ್ಲಾಂದರೆ ನಾರ್ಮಲ್ ಈರುಳ್ಳಿ ಸಹ ನೀವು ಆ್ಯಡ್ ಮಾಡ್ಬೋದು. ನಂತರ ನಾನಿಲ್ಲಿ 1/2 ಟೀಸ್ಪೂನ್ ಆಗಷ್ಟು ಹಿಂಗನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಿಂಗನ್ನು ಆ್ಯಡ್ ಮಾಡಿದ ನಂತರ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ 1 ಟೀಸ್ಪೂನ್ ಆಗಷ್ಟು ಜೀರಿಗೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅದಾದ ನಂತರ 1/2 ಟೀಸ್ಪೂನ್ ಆಗಷ್ಟು ಮೆಂತ್ಯವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಜೀರಿಗೆನ ಆ್ಯಡ್ ಮಾಡಿದ ನಂತರ 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ 1 ಚಿಕ್ಕ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿಯನ್ನು ಆ್ಯಡ್ ಮಾಡಿದ್ದೀನಿ. ಜೀರಿಗೆ, ಮೆಂತ್ಯ, ಉದ್ದಿನಬೇಳೆ ಹಾಗೂ ಕೊತ್ತಂಬರಿ ಕಾಳು ಕಂದು ಬಣ್ಣ ಬರುವವರೆಗೆ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ 3-4 ಟೇಬಲ್ಸ್ಪೂನ್ ಆಗಷ್ಟು ತುರಿದ ಕೊಬ್ಬರಿ. ತುರಿದ ಕೊಬ್ಬರಿಯನ್ನು ಆ್ಯಡ್ ಮಾಡಿಬಿಟ್ಟು 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ 1/2 ಟೀಸ್ಪೂನು ಚಿಲ್ಲಿ ಪೌಡರ್ ಹಾಗೆ 1/2 ಟೀಸ್ಪೂನು ಟರ್ಮರಿಕ್ ಪೌಡರ್ ಆ್ಯಡ್ ಮಾಡಿದ್ದೀನಿ. ನಂತರ ಈ ಎಲ್ಲ ಮಿಶ್ರಣವನ್ನು ಮಿಕ್ಸಿ ಜಾರ್ನಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅಗತ್ಯವಿರೋಷ್ಟು ನೀರನ್ನು ಸೇರಿಸಿಬಿಟ್ಟು ಫೈನ್ ಪೇಸ್ಟ್ ಆಗುವವರೆಗೆ ನಾನು ಇದನ್ನು ರುಬ್ಕೊಂಡಿದ್ದೀನಿ. ನಂತರ ಕಟ್ ಮಾಡಿಟ್ಕೊಂಡಿರುವಂತಹ ಪಪ್ಪಾಯಿಕಾಯಿಯನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕಡಾಯಿನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. 1 ಗ್ಲಾಸ್ ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/2 ಚಮಚ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಪಪ್ಪಾಯವನ್ನು ಬೇಯಿಸ್ಕೊಳ್ಳುವಾಗ 8-10 ಕರಿಬೇವಿನ ಎಲೆಯನ್ನು ಸೇರಿಸಿಕೊಂಡು ಸಾಫ್ಟ್ ಆಗುವವರೆಗೆ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ. ಪಪ್ಪಾಯ ಒಮ್ಮೆ ಸಾಫ್ಟ್ ಆಗಿ ಬೆಂದ ನಂತರ ರೆಡಿ ಮಾಡಿಟ್ಕೊಂಡಿರುವಂತಹ ಮಸಾಲೆಯನ್ನು ಆ್ಯಡ್ ಮಾಡಿದ್ದೀನಿ. ಮಿಕ್ಸಿ ಜಾರ್ನಲ್ಲಿ 1 ಗ್ಲಾಸ್ ನೀರನ್ನು ಆ್ಯಡ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರ್ ಒಮ್ಮೆ ಚೆನ್ನಾಗಿ ಬಾಯ್ಲ್ ಆದ ನಂತರ 1 ಚಿಕ್ಕ ಲಿಂಬೆಹಣ್ಣಿನ ಗಾತ್ರದಷ್ಟು ನಾನಿಲ್ಲಿ ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸಾಂಬಾರಿನ ಕನ್ಸಿಸ್ಟೆನ್ಸಿ ಯಾವ ಪ್ರಮಾಣದಲ್ಲಿ ಬೇಕೋ ಅದರ ಪ್ರಕಾರವಾಗಿ ನೀವಿನ ನೀರನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ. ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಪಪ್ಪಾಯ ಬೇಯಿಸ್ಕೊಳ್ಳುವಾಗ ಸಹ ನಾನು ಉಪ್ಪನ್ನು ಆ್ಯಡ್ ಮಾಡಿದ್ದೆ, ಅದಕ್ಕೋಸ್ಕರ ನೀವು ಉಪ್ಪು ಆ್ಯಡ್ ಮಾಡುವಾಗ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಸಾಂಬಾರ್ ರೆಡಿಯಾಗಿದೆ. ನಾನಿವಾಗ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಸಾಸಿವೆ, ಕರಿಬೇವು, ಶುಂಠಿಯನ್ನು ಆ್ಯಡ್ ಮಾಡಿದಂತಹ ಒಗ್ಗರಣೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಯಾವುದೇ ಸಾಂಬಾರ್ ಇರಲಿ, ನೀವು ಒಗ್ಗರಣೆ ಹಾಕುವಾಗ ಸಾಧ್ಯವಾದರೆ ಕೊಬ್ಬರಿ ಎಣ್ಣೆಯನ್ನು ಬಳಸಿ. ಕೊಬ್ಬರಿ ಎಣ್ಣೆ ತುಂಬಾ ಟೇಸ್ಟಿ ಹಾಗೂ ಫ್ಲೇವರ್ಫುಲ್ ಆಗಿರ್ತದೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಅಂಟಿಲ್ ದೆನ್, ಬಾಯ್ ಫ್ರಮ್ ವಿಶ್ವಾಸ್.